ತಾರ್ಕ ಕೇರದೆ ಪ್ರಭಾವಿ ಅಧಿಕಾರಿಗಳಿಬ್ಬರ ಮಹಿಳಾ ಅಧಿಕಾರಿಗಳಿಬ್ಬರ ಹೋರಾಟ ಜಗಳ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಐಜಿಪಿ ಡಿ ರೂಪಾ ಕಿಡಿಕಾರಿದ್ದಾರೆ ಸಾರಾ ಮಹೇಶ್ ಹಾಗೂ ರೋಹಿಣಿ ಸಿಂಧೂರಿ ಸಂತಾನ ಮಾಡ್ಕೊಂಡ್ರು ಅನ್ನೋದೊಂದು ಸುದ್ದಿ ಬಂತು और प्रश्न केळिदार रूप बहुत सहजवाद प्रश्न अल रही ब्यूरोक्रेट संधान मे ऐन नन अर्थ आगे अंत प्रश्न केळिदार रोहिणी विरुद्ध 19 आरोप पट्टिया डी रूप डीके रवि सीबीआई रिपोर्ट सेरदे हलू आरोप बैठे प्रस्ताप सिक्कापट्टे दुड मट्टदल्ली तारक केरदे अधिकारी जगळ अधिकारी फैटू ಫ್ರೀಡಂ ಆಪಲ್ ಕಲ್ತು ಸಿಲ್ಕ್ ಥ್ರೆಡ್ ಜುವೆಲ್ಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸಿಲ್ಕ್ ಥ್ರೆಡ್ ಜುವೆಲ್ಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನಂಬರ್ 1 ಚಾಮರಾಜನಗರದಲ್ಲಿ ನಡೆದಂತ ಆಕ್ಸಿಜನ್ ದುರಂತ ಪ್ರಕರಣದ ತನಿಖೆಯಿಂದ ಪಾರಾದರು ಕನ್ನಡದ ಹುಡುಗಿ ಐಎಎಸ್ ಶಿಲ್ಪಾ ನಾಗ್ ವಿರುದ್ಧ ಜಗಳ ರಂಪಾಟವನ್ನ ಯಾಕ್ ಮಾಡಿದ್ರು ಸಾರಾ ಮಹೇಶ್ ಅವರ ವಿರುದ್ಧ ಹಲವು ಆರೋಪ ಮಾಡಿದ್ರು ಕೂಡ ಯಾಕೆ ಒಂದನ್ನು ಇವರು ಪ್ರೂವ್ ಮಾಡಲೇ ಇಲ್ಲ ಹಾಸನ ಡಿಸಿ ಸ್ಥಾನದಿಂದ ಎತ್ತಂಗಡಿ ಮಾಡಿದಾಗ ಸರ್ಕಾರದ ವಿರುದ್ಧ ಸಿಎಟಿ ಗೆ ಅರ್ಜಿ ಹಾಕೊಂಡ್ರು ಕೋವಿಡ್ ನಿಂದ ಜನ ಸಾಯ್ತಾ ಇದ್ರು ಮಾನವೀಯತೆ ಇಲ್ಲದೆ ಸ್ವಿಮ್ಮಿಂಗ್ ಪೂಲ್ ಅನ್ನು ಕಟ್ಟಿಸ್ತಾ ಇದ್ರು ಹೀಗೆ 19 ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಮಾಡಿದ್ದಾರೆ ರೂಪಾ ಮೌದ್ಗಿಲ್ ಅವರು ಬಹಳ ನೇರವಾದಂತ ಪ್ರಶ್ನೆಗಳನ್ನು ಕೇಳಿದ್ದಾರೆ ಆಮೇಲೆ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಅಂತ ಒಂದು ವಿಡಿಯೋನ ಟ್ಯಾಗ್ ಮಾಡಿದ್ದಾರೆ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಬಂದಂತ ವಿಡಿಯೋನ ಟ್ಯಾಗ್ ಮಾಡಿಬಿಟ್ಟು ಅದರ ಬಗ್ಗೆ ಅವರು ಮಾತನಾಡಿದ್ದಾರೆ ಅಲ್ಲ ಬಹಳ ಸಂಭಾವಿತ ಅಂತ ಹೇಳ್ತಾರೆ ಡಿಕೆ ರವಿ ಅವರ ಸಿಬಿಐ ರಿಪೋರ್ಟ್ ನಲ್ಲಿ ಇವರ ಚಾಟ್ಸ್ ಬಗ್ಗೆ ಉಲ್ಲೇಖ ಇದೆ ಆಮೇಲೆ ಇವರು ಪ್ರಶಸ್ತಿಗಳ ಮೇಲೆ ಪ್ರಶಸ್ತಿಗಳನ್ನು ತಗೊಂಡ್ರು ಇವರ ಮೇಲೆ ಆರೋಪ ಬಂತು ಇವರ ಭಾವ ಮಧುಸೂದನ್ ರೆಡ್ಡಿ ಲಕ್ಕಿ ಅಲಿ ಅವರ ಮೇಲೆ ಗುಂಡಾಯಿಸಂ ಮಾಡಿದ್ರು ಒಂದು 20-30 ಜನರನ್ನ ಕಳಿಸಿ ಆದರೂ ಕೂಡ ಯಾವುದೇ ಕ್ರಮ ಇಲ್ಲ ಈಗ ಬಹಳ ದೊಡ್ಡ ಮನೆ ಕೂಡ ಕಟ್ಟಿಸ್ತಿದ್ದಾರೆ ಇಷ್ಟೇ ಅಲ್ಲ ಆರೋಪಗಳು 19 ಆರೋಪಗಳು ಅತ್ಯಂತ ಗಂಭೀರತರವಾದಂತ ಆರೋಪಗಳು ಮಾಡಿದ್ದಾರೆ ರೂಪಾ ಅವರು ಆ ಆರೋಪಗಳನ್ನು ನಾವು ಜನರ ಮುಂದೆ ನೇರವಾಗಿ ಇಡಬೇಕಾಗುತ್ತೆ ಹರ್ಷಗುಪ್ತ ಅತ್ಯಂತ ಪ್ರಾಮಾಣಿಕ ಅಧಿಕಾರಿ ಅವರ ಜೊತೆಗೆ ಯಾಕ್ ಜಗಳ ಈ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ನಾಟ್ ಜಸ್ಟ್ ದಿಸ್ ಚಾಮರಾಜನಗರದ ದುರಂತ ಮಾತ್ರ ಅಲ್ಲ ಇನ್ನು ಹಲವು ವಿಚಾರಗಳನ್ನು ರೂಪಾ ಮೌದ್ಗಿಲ್ ಕೇಳಿದ್ದಾರೆ ರೋಹಿಣಿ ಸಿಂಧೂರಿ ಅವರ ಬಗ್ಗೆ ಇದೆಲ್ಲವೂ ಕೂಡ ಇಗ್ನೈಟ್ ಆಗೋದಕ್ಕೆ ಕಾರಣ ಏನು ಅಂತಂದ್ರೆ ಸಾರಾ ಮಹೇಶ್ ಅವರಿಗೂ ಕೂಡ ಮತ್ತು ರೋಹಿಣಿ ಸಿಂಧೂರಿ ಅವರಿಗೂ ಹಲವು ವರ್ಷಗಳಿಂದಾನೆ ಒಂದು ರೀತಿ ಜಟಾಪಟಿ ಜಗಳಗಳು ಕಾದಾಟಗಳು ಮೀಡಿಯಾದಲ್ಲಿ ಟಾಕ್ ವಾರ್ಗಳು ಎಲ್ಲ ನಡೀತಾ ಇರೋದು ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತೇ ಇದೆ ಈಗ ನೆನ್ನೆ ಒಂದು ಸುದ್ದಿ ಬಂತು ಇಲ್ಲ ಸಂಧಾನ ಮಾಡ್ಕೊಂಡ್ರಂತೆ ರೋಹಿಣಿ ಸಿಂಧೂರಿ ಅಂತ ಅದಕ್ಕೆ ಪ್ರಶ್ನೆ ಕೇಳ್ತಾರೆ ಏನ್ರಿ ಒಬ್ಬ ಸೀನಿಯರ್ ಮೋಸ್ಟ್ ಬ್ಯೂರೋಕ್ರಾಟ್ ಒಬ್ಬ ಆಫೀಸರ್ ಸಂಧಾನ ಮಾಡ್ಕಳದ ಏನ್ರಿ ಅದು ಸಂಧಾನ ಅಂತಂದ್ರೆ ಯಾವ ಐಎಎಸ್ ಅಧಿಕಾರಿ ಕೂಡ ಎಂಎಲ್ಎ ಅಥವಾ ರಾಜಕೀಯ ವ್ಯಕ್ತಿಗಳ ಜೊತೆಗೆ ಕರ್ತವ್ಯ ನಿಮಿತ್ತ ಸಂಧಾನಕ್ಕೆ ಹೋಗಿದ್ದು ನಾನು ಇದೇ ಮೊದಲು ಕೇಳಿದ್ದು ಸಂಭಾವಿತ ವ್ಯಕ್ತಿ ಇದೆಲ್ಲ ನೋಡಿ ಬರ್ತಿದ ನೋಡಿ ಪರ್ಮನೆಂಟ್ ಆಗಿ ಬ್ಲಾಕ್ ಯಾಕೆ ಮಾಡಲಿಲ್ಲ ಬ್ಲಾಕ್ ಮಾಡದೇ ಇದ್ದಿದ್ದು ಉತ್ತೇಜನ ಕೊಡುವ ಹಾಗೆ ಮುಂದೆ ಸಿಇಒ ಮಂಡ್ಯಾದಾಗ ಈಕೆ ಕಟ್ಟಿಸಿದ ಟಾಯ್ಲೆಟ್ಸ್ ಗಿಂತ ಹೆಚ್ಚು ತೋರಿಸಿ ಫಿಗರ್ಸ್ ಫಡ್ಜ್ ಮಾಡಿದ್ರು ಚಾಮರಾಜನಗರದ 24 ಜನ ತೀರ್ಕೊಂಡ್ರು ಆಮೇಲೆ ಇನ್ನೂ ಕೆಲವು ವಿಷಯಗಳನ್ನು ಬರೆದಿದ್ದಾರೆ ಒಂದಿಷ್ಟು ಇನ್ಡಿಸೆಂಟ್ ಫೋಟೋಸ್ಗಳನ್ನು ಐಎಎಸ್ ಐಪಿಎಸ್ ಆಫೀಸರ್ಸ್ ಗಳಿಗೆ ಕಳಿಸಿದ್ದಾರೆ ರೋಹಿಣಿ ಸಿಂಧೂರಿ ಇದೊಂದು ಬಹಳ ನೇರವಾದಂತ ಅತ್ಯಂತ ಗಂಭೀರತರವಾದಂತ ಆರೋಪವನ್ನು ಮಾಡಿದ್ದಾರೆ ನನ್ನಂತ ಕನ್ನಡಿಗ ಅಧಿಕಾರಿಗಳನ್ನು ಹೇಗೆ ನಡೆಸಿಕೊಂಡು ಸುಮ್ಮನೆ ಇರ್ತಾರೆ ಯಾಕೆ ಮೌಲ್ಯಾಧಾರಿತವಾಗಿ ಇವರು ಕೆಲಸ ಮಾಡಲಿಲ್ಲ ಪಾಪ ಶಿಲ್ಪಾನಾಗ್ ಅನ್ನುವ ಆ ಹೆಣ್ಣುಮಗಳ ವಿರುದ್ಧ ಯಾಕೆ ಹೋಗಿದ್ದು ಇವರು ಮಣಿವನ್ನನ ಎಸ್ ಜೊತೆಗೆ ಲೇಬರ್ ಕಾರ್ಮಿಕ ಇಲಾಖೆಯಲ್ಲಿ ಇದ್ದಾಗ ಜಗಳ ಯಾಕೆ ಮಾಡಿದ್ದು ಹಾಸನದಲ್ಲಿ ತನ್ನನ್ನ ಒಂದು ವರ್ಷದ ಒಳಗೆ ಎತ್ತಂಗಡಿ ಮಾಡಿದ ಸರ್ಕಾರದ ವಿರುದ್ಧ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಗೆ ಯಾಕೆ ಹೋಗಿದ್ದು ಇದೆಲ್ಲವೂ ಕೂಡ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಡಾಕ್ಟರ್ ರವಿಶಂಕರ್ ಐಎಸಿಕೆ ಮೇಲೆ ಪ್ರಿಲಿಮಿನರಿ ಇನ್ಕ್ವೈರಿ ಮಾಡಿದಾಗ ತಪ್ಪು ಮಾಡಿರೋದು ಸಾಬೀತಾಗಿದೆ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದು ಸಾಬೀತಾಗಿದೆ ಈ ಹಿಂದೆ ನನಗೊಬ್ಬರು ವಾಟ್ಸ್ಆಪ್ ಮೆಸೇಜ್ ಮಾಡಿ ತಾವು ಇವರ ಪರವಾಗಿ ನಡೆಸುವ ಸೋಶಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಏಜೆನ್ಸಿ ಇದೀವಿ ಫೋಟೋ ವಿಡಿಯೋ ಕ್ರಿಯೇಟ್ ಮಾಡ್ತೀವಿ ಅಂತಂದ್ರು ಅಂದ್ರೆ ಪಿಆರ್ ಗಳನ್ನು ಇಟ್ಕೊಂಡಿದ್ದಾರೆ ಅವರು ಲೋಕಾಯುಕ್ತದಲ್ಲಿ ಕೇಸ್ ಇದೆ ತನಿಖೆ ಕೈಗೆತ್ತಿಕೊಳ್ಳೋದಕ್ಕೆ ಈಗಾಗಲೇ ಲೋಕಾಯುಕ್ತ ಸರ್ಕಾರಕ್ಕೆ ಬರ್ದಿದೆ ಈಕೆ ಹಲವು ಐಎಎಸ್ ಅಧಿಕಾರಿಗಳಿಗೆ ಒಂದಲ್ಲ ಎರಡಲ್ಲ ಅನೇಕರಿಗೆ ನಾಟ್ ಸೋ ಡೀಸೆಂಟ್ ಚಿತ್ರಗಳನ್ನು ಕಳಿಸಿದ್ದಾರೆ ಈಕೆ ಪ್ರೊಬೇಷನರಿ ಅಂತಿದ್ದಾಗ ಈಕೆ
ಮತ್ತು ಬೇರೆ ಬೇರೆಯವರ ನಡುವೆ ಒಂದಿಷ್ಟು ವಿಚಾರಗಳು ಬಂದು ಇವರಿಂದ ಒಂದು ಸಂಸಾರ ಹಾಳಾಯಿತು ಅನ್ನುವ ಆರೋಪ ಇದೆ. ಇದು ನಾನು ಹೇಳ್ತಾ ಇರೋದಲ್ಲ, ಇದು ಇಬ್ಬರು ಹೆಣ್ಮಕ್ಕಳು ಜಗಳ ಆಡ್ಕೊಂಡ್ರು. ನೋ, ಇದು ಯಾರೋ ಒಬ್ಬರು ಹೆಣ್ಮಕ್ಕಳಿದ್ರು, ಹೆಣ್ಮಕ್ಕಳು ಒಬ್ಬ ಹೆಣ್ಮಗಳು ಇನ್ನೊಬ್ಬ ಹೆಣ್ಮಗಳ ಮೇಲೆ ಹೇಳಿದ್ರು, ನನಗೆ ಖಂಡಿತವಾಗ್ಲೂ ಕೂಡ ಅಷ್ಟಕ್ಕೆ ಮಾತ್ರ ಇದು ಸೀಮಿತವಾಗಿದೆ ಅಂತ ನೂರಕ್ಕೆ ನೂರು ಅನ್ನಿಸ್ತಾನೆ ಇಲ್ಲ. ದಿಸ್ ಇಸ್ ಅಬೌಟ್ ಟೂ ಟಾಪ್ ಬ್ರಾಸ್ ಆಫೀಸರ್ಸ್ ಆಫ್ ಅವರ್ ಸ್ಟೇಟ್. ಒನ್ ಈಸ್ ರೂಪಾ, ಮತ್ತೊಬ್ಬರು ರೋಹಿಣಿ ಸಿಂಧೂರಿ ಅವರು. ಇಬ್ಬರು ಕೂಡ ಅವರದ್ದೇ ಆದಂಥ ರೀತಿಯಲ್ಲಿ ಬೇರೆ ಬೇರೆ ವಲಯಗಳಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಛಾಪನ್ನು ಮೂಡಿಸಿದ್ದಾರೆ. ಪುಟ್ಟರಾಜು ನಮ್ಮ ಪ್ರತಿನಿಧಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಪುಟ್ಟರಾಜು, ಒಂದು ರೀತಿ ಭಾಳ ಶಾಂತವಾಗಿದ್ದಂಥ ಫೈರ್ ತತ್ಕ್ಷಣ ಇಗ್ನೈಟ್ ಆಗಿದ್ದು ರೂಪಾ ಮೌದ್ಗಿಲ್ ಅವರಿಂದ, ಯಾವ ಕಾರಣಕ್ಕಾಗಿ ಅಂತೀರಿ? ಅಂದರೆ ಈ ಸಂಧಾನ ಮಾಡ್ಕೊಂಬಿಟ್ರು ಸಾರಾ ಮಹೇಶ್ ಅವರ ಜೊತೆಗೆ ಅನ್ನುವ ಚರ್ಚೆಗಳು ಬರುವಾದಾಗಿಂದನ, ಅಥವಾ ಫೋಟೋಗಳು ಇದು ಹೊರಗೆ ಬಂದಾಗಿಂದನ, ಏನಿದು ಅಂಡ್ ವೇರ್ ವಿಲ್ ಇಟ್ ಪ್ರಾಬಬ್ಲಿ ಗೋ? ಪುಟ್ಟರಾಜು, ಎಸ್ ಚಂದನ್, ಏನಂದ್ರೆ ಐಎಎಸ್ ಐಪಿಎಸ್ ನ ಜಟಾಪಟಿ ಯಾವ ಲೆಕ್ಕಕ್ಕೆ ತಾರಕಕ್ಕೆ ಏರಿದೆ ಅನ್ನುವಂಥದ್ದನ್ನ ಐಪಿಎಸ್ ಅಧಿಕಾರಿಯಾಗಿರುವಂತಹ ರೂಪಾ ಅವರು ಒಂದು ಫೇಸ್ಬುಕ್ ನಲ್ಲಿ ಒಂದಷ್ಟು 19 ಪಾಯಿಂಟ್ಗಳನ್ನ ನೇರ ನೇರವಾಗಿ ರೋಹಿಣಿ ಸಿಂಧೂರಿ ಅವರ ವಿರುದ್ಧವಾಗಿ ಹಾಕಿರುವಂಥದ್ದನ್ನ ಗಮನಿಸಬೇಕಾಗತ್ತೆ. ಇಲ್ಲಿ ಒಟ್ಟು 19 ಪ್ರಶ್ನೆಗಳನ್ನ ಹಾಕಿರುವಂಥದ್ದು ನೇರವಾಗಿ ರೋಹಿಣಿ ಸಿಂಧೂರಿ ಅವರು ಒಂದು ಐಎಎಸ್ ಅಧಿಕಾರಿಯಾಗಿ ಅಧಿಕಾರವನ್ನ ಸ್ವೀಕಾರವನ್ನ ಮಾಡಿದಾಗಿಂದಲೂ ಇಂದಿನವರೆಗೂ ಯಾವೆಲ್ಲ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ಕೊಂಡು ಬಂದಿದ್ರು ಮತ್ತು ಅವರ ಮೇಲೆ ಇರುವಂತಹ ಗಂಭೀರ ಆರೋಪಗಳು ಏನಿದಾವೆ ಮತ್ತು ಅವರು ಬೇರೆಯವರ ಮೇಲೆ ಏನು ಆರೋಪಗಳನ್ನ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಅನ್ನುವಂಥದ್ದನ್ನ ಪ್ರಮುಖವಾಗಿ ಇಲ್ಲಿ ಅಬ್ಸರ್ವ್ ಅನ್ನ ಮಾಡ್ಬೇಕಾಗತ್ತೆ. ನೀವೀಗ ನಾವೀಗಾಗಲೇ ಸಾಕಷ್ಟು ಬಾರಿ ಒಂದು ಅಬ್ಸರ್ವ್ ಅನ್ನ ಮಾಡಿದ್ವಿ, ಸಾರಾ ಮಹೇಶ್ ಜೊತೆ ಜಗಳ ಅಂತೂ ಯಾವ ಮಟ್ಟಕ್ಕೆ ಏರಿತ್ತು ಅಂತ ಹೇಳಿದ್ರೆ ಸಾರಾ ಮಹೇಶ್ ಅವರು ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಮೈಸೂರಿನ ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ನೇರ ನೇರ ಅಖಾಡಕ್ಕೆ ಇಳಿದಿರುವ ರೀತಿಯಲ್ಲಿ ಇಬ್ಬರು ಜಟಾಪಟಿ ತಾರಕಕ್ಕೆ ಏರಿತ್ತು, ಒಬ್ಬರ ಮೇಲೊಬ್ಬರು ನೇರ ನೇರವಾದಂತಹ ಆರೋಪಗಳನ್ನ ಮಾಡಿದ್ರು. ಇದೀಗ ಇವರಿಬ್ಬರ ಆರೋಪ ಪ್ರತ್ಯಾರೋಪಗಳಿಗೆ ಎಲ್ಲೋ ಒಂದು ರೀತಿಯಲ್ಲಿ ಸಂಧಾನದ ರೂಪವನ್ನ ಪಡ್ಕೊಳ್ತಾ ಇರುವಂತದ್ದು ರೂಪಾ ಅವರಿಗೂ ಸಹ ಕೇಳುಕುವಂತೆ ಮಾಡಿದ್ಯಾ ಅನ್ನುವಂತ ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇದೆ. ಯಾಕೆಂದ್ರೆ ಒಂದಲ್ಲ ಎರಡಲ್ಲ 19 ಪ್ರಶ್ನೆಗಳನ್ನ ನೇರವಾಗಿ ರೋಹಿಣಿ ಸಿಂಧೂರಿ ಅವರಿಗೆ ಕೇಳಿರುವಂತದ್ದು. ಆ 19 ಪ್ರಶ್ನೆಗಳನ್ನ ಇನ್ ಡೀಟೇಲ್ ಆಗಿ ನೀವೀಗಾಗ್ಲೇ ಹೇಳ್ತಾ ಇದ್ರಿ, ಯಾವ ರೀತಿಯಲ್ಲಿ ಆರೋಪಗಳು ಬಂತು, ಡಿ ಕೆ ರವಿ ಅವರು ಚಾಟ್ ಅನ್ನ ಮಾಡುವಂತ ಸಂದರ್ಭಗಳಲ್ಲಿ ಅದನ್ನ ಇಗ್ನೋರ್ ಅನ್ನ ಮಾಡಬೇಕಾಗಿತ್ತು, ಜೊತೆಗೆ ಅದನ್ನ ಬ್ಲ್ಯಾಕ್ ಅನ್ನ ಮಾಡ್ಬೋದಾಗಿತ್ತು. ಬ್ಲ್ಯಾಕ್ ಅನ್ನ ಮಾಡಿದ್ರೆ ಅಷ್ಟರ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ, ನೀವು ಪರ್ಮನೆಂಟ್ ಆಗಿ ಬ್ಲ್ಯಾಕ್ ಅನ್ನ ಮಾಡಿದೆ, ಅದನ್ನ ಹಾಗೆ ಬಿಟ್ಟು ಪ್ರಚೋದನೆಯನ್ನ ಕೊಟ್ಟ. ಅಂದ್ರೆ ಡಿ ಕೆ ರವಿ ಅವ್ರಿಗೂ ಸಹ ಒಂದು ರೀತಿಯಲ್ಲಿ ಅವರ ಆತ್ಮಹತ್ಯೆಗೂ ಇಂಡೈರೆಕ್ಟ್ ಆಗಿ ಪ್ರಚೋದನೆಯನ್ನ ಕೊಟ್ಟಿದ್ರ ಅನ್ನೋ ದಾಟಿಯಲ್ಲಿ ರೂಪಾ ಅವರು ಫೇಸ್ಬುಕ್ ನಲ್ಲಿ ಹಾಕಿರುವಂತದ್ದು. ಇನ್ನು ಅನೇಕ ವಿಚಾರಗಳನ್ನ ಅದೇ ರೀತಿಯಲ್ಲಿ ಪಾಯಿಂಟ್ ಔಟ್ ಗಳನ್ನ ಸಹ ಮಾಡಿದರೆ ಆ ಪಾಯಿಂಟ್ ಔಟ್ ಗಳನ್ನ ಸಹ ನಾವು ಅಬ್ಸರ್ವ್ ಅನ್ನ ಮಾಡ್ಬೋದು. ಆ ಪಾಯಿಂಟ್ ಔಟ್ ಗಳಲ್ಲೂ ನಾವು ಅಬ್ಸರ್ವ್ ಮಾಡಬೇಕಾಗಿರೋ ಪ್ರಮುಖವಾದಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಸಾರಾ ಮಹೇಶ್ ಅವರ ಜೊತೆಯಲ್ಲಿ MLA ಆಗಿದ್ದಾಗ ಅನೇಕ ಆರೋಪಗಳನ್ನ ಮಾಡಿದ್ರಿ, ಆರೋಪಗಳಿಗೆ ಪುಷ್ಟಿಯನ್ನ ನೀಡುವಂತ ಯಾವುದೇ ಸಾಕ್ಷ್ಯಾಧಾರಗಳನ್ನ ಕೊಟ್ಟಿಲ್ಲ ಅನ್ನುವಂಥದ್ದಾಗಿರ್ಬೋದು. ಮತ್ತು ಮಂಡ್ಯ CEO ಆಗಿದ್ದಂತ ಸಂದರ್ಭದಲ್ಲಿ ಆ ಟಾಯ್ಲೆಟ್ ಗಳನ್ನ ನಿರ್ಮಾಣ ಮಾಡಿದ್ದಕ್ಕೆ ಕೇಂದ್ರದಿಂದಲೂ ಸಹ ಪ್ರಶಸ್ತಿಯನ್ನ ಪಡ್ಕೊಂಡ್ರು, ಅದರ ಸ್ಥಿತಿಗತಿಗಳ ಬಗ್ಗೆ ಆಗಿರ್ಬೋದು. ಅದರ ಜೊತೆಯನ್ನ ಹೊರತುಪಡಿಸಿದ್ರೆ ಇನ್ನು ಚಾಮರಾಜನಗರದಲ್ಲಿ 24 ಜನ ಆಕ್ಸಿಜನ್ ದುರಂತದಲ್ಲಿ ಸಾವನ್ನಪ್ಪುತ್ತಾರೆ, ಅಂದ್ರೆ ಆಕ್ಸಿಜನ್ ನ ಕೊರತೆ ಉಂಟಾಗಿರುತ್ತೆ. ಅದೇ ಸಂದರ್ಭದಲ್ಲಿ ರೋಹಿಣಿ ಸಿಂಧೂರಿ ಅವರು ಚಾಮರಾಜನಗರದ DC ಸಹ ಆಗಿರ್ತಾರೆ. ನೀವು ಯಾವ ರೀತಿಯಾಗಿ ಆ ಸಂದರ್ಭದಲ್ಲಿ ನಡ್ಕೊಂಡ್ರಿ ಅಂತೇಳಿ ಅವರ ಪ್ರಶ್ನಾವಳಿಗಳನ್ನ ಗಮನಿಸ್ಬೋದು. ಅಂದ್ರೆ ನೀವು ಇಂಡೈರೆಕ್ಟ್ ಆಗಿ ಈಗಾಗಲೇ ತೋರಿಸ್ತಾ ಹಾಗೆ 19 ಪಾಯಿಂಟ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ರಿ. ಆ 19 ಪಾಯಿಂಟ್ ಗಳಲ್ಲೂ ಸಹ ನೇರ ನೇರವಾದಂತಹ ಆರೋಪಗಳು, ಅದರಲ್ಲೂ ಪ್ರಮುಖವಾಗಿ IAS IPS ಗ್ರೂಪ್ ಗಳೇನಿದೆ ಅದರಲ್ಲಿ ಅಸಂಬದ್ಧವಾದಂತಹ ರೀತಿಯಲ್ಲಿ ಇರುವಂತಹ ಫೋಟೋಗಳನ್ನ ಶೇರ್ ಮಾಡಿದೀರಾ ಅನ್ನುವಂತಹ ಮತ್ತೊಂದು ಗಂಭೀರವಾದಂತಹ ಆರೋಪವನ್ನ ಮಾಡಿರುವಂತದ್ದು. ಚಂದನ್, ಥ್ಯಾಂಕ್ ಯು. ಫ್ರೀಡಮ್ ಆಪಲ್ ಕಲ್ತು ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.